ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ತಕ್ಷಶಿಲ ಗುರುಕುಲ ಮಹಾವಿದ್ಯಾಲಯ ಈಗ ಅನೇಕ ವರ್ಷಗಳಿಂದ ಅನೇಕ ವಿದ್ಯೆಗಳನ್ನು ಕಲಿಸುತ್ತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಬ್ರಹ್ಮವಿದ್ಯೆ, 18-50 ವಯಸ್ಸಿನ ಒಳಗಿರುವಂಥವರಿಗೆ ಬ್ರಹ್ಮವಿದ್ಯೆ, ಆಮೇಲೆ ಅನೇಕ ಸಮಸ್ಯೆಗಳಲ್ಲಿ ಬಳಲ್ತಾ ಇರುವವರಿಗೆ ಪರಿಹಾರ ರೂಪವಾಗಿ ತಂತ್ರವಿದ್ಯೆ, ಅದರಲ್ಲಿ ಸ್ಮಶಾನ ಸಾಧನೆ, ಆಮೇಲೆ ಯಕ್ಷಿಣಿ ಸಾಧನೆ, ಆಮೇಲೆ ಗಾಂಧರ್ವ ಸಾಧನೆ, ಆಮೇಲೆ ಅಪ್ಸರ ಸಾಧನೆ, ಆಮೇಲೆ ಸಂವಹನ ಸಾಧನೆ, ಹೀಗೆ ಅನೇಕ ವಿದ್ಯೆಗಳನ್ನು ನಾವು ಕಲಿಸಿಕೊಡ್ತಾ ಬಂದಿದ್ದೇವೆ. ಪ್ರತಿಯೊಂದು ವಿದ್ಯೆಗಳಿಗೂ ಕೂಡ ಗುರುಕಾಣಿಕೆಯನ್ನು ಸ್ವೀಕಾರ ಮಾಡುತ್ತೇವೆ. ಯಾರಿಗೆ ಆಸಕ್ತಿ ಇದೆ ಅಂಥವರು ಡಿಸ್ಪ್ಲೇ ಆಗ್ತಿರುವಂತಹ ವಿಳಾಸಕ್ಕೆ ಭೇಟಿ ಕೊಡಿ, ಹಾಗೂ ಡಿಸ್ಪ್ಲೇ ಆಗ್ತಿರುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇವತ್ತಿನ ಒಂದು ವಸ್ತು ವಿಚಾರ, ಸ್ನೇಹಿತರೆ, ಅನೇಕ ಜನ ಮನಸ್ಸನ್ನು ನಿಗ್ರಹಿಸುವುದು ಹೇಗೆ, ನನ್ನ ಮನಸ್ಸು ಕಂಟ್ರೋಲ್ ಬರ್ತಾ ಇಲ್ಲ, ನಾನೇನು ಮಾಡಬೇಕು? ಸ್ನೇಹಿತರೆ, ಇವತ್ತು ನಾವು ಸುತ್ತಮುತ್ತ ಏನು ಕಾಣ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತ ನಾವೇನು ಕಾಣ್ತಾ ಇದ್ದೀವಿ, ನಾವೇನು ಸಾಧಿಸ್ತಾ ಇದ್ದೀವಿ, ನಾವೇನು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ, ನಾವೇನು ಕೆಲಸ ಮಾಡ್ತಾ ಇದ್ವಿ, ಇದಕ್ಕೆಲ್ಲ ಕಾರಣಭೂತವಾಗಿರುವಂಥದ್ದು ಮನಸ್ಸು. ಮನಸ್ಸು ಬಂಧನಕ್ಕೂ ಕಾರಣ, ಮನಸ್ಸು ಮುಕ್ತಿಗೂ ಕಾರಣ. ನೀವು ಮುಕ್ತರಾಗಬೇಕಂದ್ರೆ ಮನಸ್ಸೇ ಕಾರಣ, ನೀವು ಬಂಧನ ಆಗಿದ್ದೀರಾ ಅಂದರೆ ಮನಸ್ಸೇ ಕಾರಣ, ನೀವು ದುಃಖದಲ್ಲಿದ್ದೀರಂದರೆ ಅದಕ್ಕೂ ಮನಸ್ಸೇ ಕಾರಣ, ನೀವು ಸಂತೋಷದಲ್ಲಿದ್ದೀರಂದರೆ ಅದಕ್ಕೂ ಮನಸ್ಸೇ ಕಾರಣ. ಇದೆಲ್ಲ ಮನಸ್ಸಿನ ಅನೇಕ ವಿಕಾರ, ಬೇರೆ 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 ರೂಪಗಳಿಂದ ಈ ಜಗತ್ತು ನಿಮ್ಮ ದೃಷ್ಟಿಗೆ ಕಾಣ್ತಾ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನ ಹೇಳುವಂಥದ್ದೇನೆಂದರೆ, ಇಲ್ಲಿ ಗಾಳಿಯನ್ನು ಕಟ್ಟಿ ಹಾಕ್ಬೋದು, ಆದರೆ ಇಲ್ಲಿ ಮನಸ್ಸನ್ನು ಕಟ್ಟಿ ಹಾಕೋದು ಅಷ್ಟು ದುರ್ಲಭ ಇದೆ ಅಂತಂದು ಭಗವದ್ಗೀತೆಯಲ್ಲಿ ಹೇಳುತ್ತೆ. ಅಂದರೆ ನೀವು ಅಂದ್ಕೊಂಡಷ್ಟು ಅದು ಸುಲಭ ಇಲ್ಲ, ಮನಸ್ಸನ್ನು ನಿಗ್ರಹ ಮಾಡ್ತೀನಿ ಎಂಬುದು ಸುಲಭ ಇಲ್ಲ. ಇವತ್ತು ಅನೇಕ ರಾಜರು, ಮಹಾರಾಜರು, ಶೂರರು, ವೀರರು ಈ ನಾಡಿನಲ್ಲಿ ಜಗತ್ತಿನ ಮೇಲೆ ಆಗೋಗಿದ್ದಾರೆ. ಆದರೆ ಅವರು ಅನೇಕ ದೇಶಗಳನ್ನು ಗೆದ್ದಿರ್ಬೋದು, ಅನೇಕ ಕೋಟೆಗಳನ್ನು ಗೆದ್ದಿರ್ಬೋದು, ಆದರೆ ತಮ್ಮನ್ನೇ ತಾವು ಗೆಲ್ಲೋಕ್ಕಾಗಿಲ್ಲ, ತಮ್ಮ ಮನಸ್ಸಿಗೆ ತಾವು ರಾಜನಾಗೋಕ್ಕಾಗಿಲ್ಲ. ಇನ್ನು ಹೊರಗಡೆ ಗೆದ್ದು ಏನು ಪ್ರಯೋಜನ ಇದೆ? ಅದಕ್ಕೆ ಯೋಗಿಗಳು, ಮಹಾತ್ಮರು, ಸಿದ್ಧರು ಅವರೆಲ್ಲ ತಮ್ಮನ್ನು ತಾವು ಗೆದ್ದಂಥವರು. ಅದಕ್ಕೆ ಅವರನ್ನು ಯೋಗಿರಾಜ, ಮಹಾರಾಜ ಅಂತ ಕರೀತಾರೆ. ಅವ್ರನ್ನ ಮಹಾರಾಜರು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಅವರು ತಮ್ಮ ಮನಸ್ಸನ್ನು ತಾವು ಗೆದ್ದಂಥ ಮಹನೀಯರಾಗಿದ್ದಾರೆ. ಅದಕ್ಕೋಸ್ಕರ ಅವರು ಯೋಗಿರಾಜ, ಮಹಾರಾಜ ಅಂತಂದು ಅವರಿಗೆ ಬಿರುದುಗಳನ್ನು ಕೊಡಲಾಗಿದೆ. ಈಗಿನ ಕಾಲದಲ್ಲಿ ಬಿಡಿ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಯೋಗಿರಾಜ, ಮಹಾರಾಜ ಅಂತ ಕರೀತಾರೆ. ಅವರು ಎಷ್ಟರ ಮಟ್ಟಿಗೆ ತಮ್ಮ ಮನಸ್ಸನ್ನು ಗೆದ್ದಿದ್ದಾರೋ, ಕಾಬುದಲ್ಲಿ ಇಟ್ಕೊಂಡಿದ್ದಾರೋ, ಅದು ಬೇರೆ ಮಾತು. ಅದು ನಿಜವಾಗಿ ಅದಕ್ಕೆ ಬಂದಿರೋದು ಇರುವಂಥ ವಿಷಯವನ್ನು ಹೇಳ್ತಾ ಇದ್ದೇನೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂದರೆ, ಮನಸ್ಸು, ಈ ಮನಸ್ಸು ಎಂಬುದೇನಿದೆಯಲ್ಲ, ಇದನ್ನು ಎಷ್ಟು ಅಧ್ಯಯನ ಮಾಡಿದರೂ ಕೂಡ, ಎಷ್ಟು ಇದರ ಬಗ್ಗೆ ತಿಳ್ಕೊಂಡ್ರೂ ಕೂಡ ಕಡಿಮೆನೆ, ಎಷ್ಟು ತಿಳಿದ್ರೂ ಕೂಡ ಕಡಿಮೆನೆ. ಯಾರು ಯಾವ ಸೈನ್ಸ್ ಆಗಲಿ, ಯಾವ ತತ್ವಜ್ಞಾನಿ ಆಗಲಿ, ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಆಗಿಲ್ಲ, ಇನ್ನೂ ಪ್ರಯತ್ನನೇ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಮನಸ್ಸಿನ ಬಗ್ಗೆ ಭಾಳಷ್ಟು ಜನಕ್ಕೆ ಇರುವಂಥದ್ದೇನೆಂದರೆ, ಇದನ್ನು ನಿಗ್ರಹ ಮಾಡೋದು ಹೇಗೆ,
ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಇದು ಎಲ್ಲರಿಗೂ ಇರುವಂಥ ಮೂಲ ಯಕ್ಷ ಪ್ರಶ್ನೆಯಾಗಿದೆ. ಅನೇಕ ಜನ ಧ್ಯಾನ ಮಾಡೋಕ್ಕೆ ಕುಂದಿರ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಆ ಗುರುಗಳು ಈ ಗುರುಗಳು ಅಂತ ಹೋಗ್ತಾರೆ, ಧ್ಯಾನ ಮಾಡೋದು ಕಲಿಸ್ತಾರೆ, ಒಂದು 4 ದಿವಸ ವಾರ ಟ್ರೈನಿಂಗ್ ತೊಗೊಂಡ್ಬರ್ತಾರೆ, ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಇದ್ದಿದ್ದು ಇಲ್ಲದ್ದೆಲ್ಲ ಬಿಡು 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 ಮೇಲಕ್ಕೆ ಎದ್ದು ಬಿಡುತ್ತೆ. ಧ್ಯಾನ ಮಾಡೋಕ್ಕೇ ಬಿಡೋದಿಲ್ಲ. ಏ ಬಿಡಪ್ಪ, ನಾನು ಆರಾಮಾಗಿದ್ದೆ, ಧ್ಯಾನ ಮಾಡೋಕ್ಕೆ ನಾನು ಮೊದಲೇ ಆರಾಮಾಗಿದ್ದೆ, ಇದನ್ನು ಧ್ಯಾನ ಮಾಡೋಕ್ಕೆ ಹೋದ್ರೆ ಹಿಂಗಾಗಿಬಿಡ್ತು, ನನ್ನ ಮನಸ್ಸು ಏನೇನೋ ಆಲೋಚನೆ ಬರುತ್ತೆ, ಇಲ್ಲದೆಲ್ಲದೆಲ್ಲ ಆಲೋಚನೆ ಬಿಡುತ್ತೆ, ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತೆ, ನನಗೆ ಕುಂದ್ರಕ್ಕೆ ಆಗೋದಿಲ್ಲ, ಎದ್ದುಗೋಡೋಗಂಗೆ ಆಗ್ತಿರುತ್ತೆ ಧ್ಯಾನ ಕುಂತ್ಕೊಂಡ್ರೆ. ಅನೇಕ ಜನ ಈ ಮಾತನ್ನು ಹೇಳ್ತಿರ್ತಾರೆ, ನನಗೂ ಕೂಡ ಹೇಳ್ತಾ ಇರ್ತಾರೆ. ಈಗ ನಿಮಗೂ ಕೂಡ ಈ ಅನುಭವ ಎಲ್ಲ ಬಂದಿದೆ ಅಂದರೆ ಧ್ಯಾನ ಯೋಗ ಇದು ಅಷ್ಟು ಸುಲಭದ ಮಾತಲ್ಲ. ಗಂಟೆಗಟ್ಟಲೆ ಧ್ಯಾನಕ್ಕೆ ಕುಂದ್ರೋದು ಸುಲಭದ ಮಾತಲ್ಲ. ನೀವು ಅನೇಕ ಜನನ ಕೇಳ್ಬೋದು, ನಾವು 1 ಗಂಟೆ ಕುಂದಿರ್ತೀನಿ, 2 ಗಂಟೆ ಕುಂದಿರ್ತೀನಿ, 3 ಗಂಟೆ ಕುಂದಿರ್ತೀನಿ ಧ್ಯಾನಕ್ಕಂತ ಹೊರಗಡೆ ಬಿಲ್ಡಪ್ ಕೊಟ್ಟು ಹೇಳೋರು ಭಾಳ ಜನ ಇದ್ದಾರೆ. ಆದರೆ ಅವರ ಮನಸ್ಸು ಎಷ್ಟು ನಿಮಿಷಗಳ ಕಾಲ, 2 ಗಂಟೆ 3 ಗಂಟೆ ಕುಂತಿದ್ರಲ್ಲ, 2 ಗಂಟೆ 3 ಗಂಟೆಯಲ್ಲಿ ಎಷ್ಟು ನಿಮಿಷಗಳ ಕಾಲ ಅವರು ಹತೋಟಿಯಲ್ಲಿ ಇತ್ತು ಅಂತ ಕೇಳಿಬಿಡಿ ನೋಡುವ. 2 ಗಂಟೆ 3 ಗಂಟೆ ಕುಂತಿದ್ರಲ್ಲ, ಅವ್ರು 2 ಗಂಟೆ 3 ಗಂಟೆಗೆ ಅವರು ಮನಸ್ಸು ಹತೋಟಿಯಲ್ಲಿ ಇತ್ತಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿ. ಇಲ್ಲ, ಇಲ್ಲವೇ ಇಲ್ಲ. 2 ಗಂಟೆ 3 ಗಂಟೆ ಧ್ಯಾನ ಕುಂತು ಕೂಡ ಅಲ್ಲಿ 5 ನಿಮಿಷ 10 ನಿಮಿಷ ಕಂಟ್ರೋಲ್ನಾಗ ಇರ್ಬೋದು, ಆಮೇಲೆ ಅದು ಸುತ್ತೊಡಿತಾ ಇರುತ್ತೆ, ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಇವರು ಮಾತ್ರ ಹಿಂಗೆ ಕುಂತುಬಿಟ್ಟಿರ್ತಾರೆ. ಅಂದರೆ ಧ್ಯಾನ ಮಾರ್ಗ ಅಂಬೋದು ಸುಲಭದ ಮಾರ್ಗ ಅಲ್ಲ. ಕನಿಷ್ಠ ಇದು 10 ವರ್ಷ 20 ವರ್ಷ, ಕನಿಷ್ಠ 10 ವರ್ಷ, ಗರಿಷ್ಠ 20 ವರ್ಷದವರೆಗೂ ಕೂಡ ಇದು ತೆಗೆದುಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು, ಮನಸ್ಸನ್ನು ನಿಗ್ರಹಿಸೋದು ಇದು ಯಕ್ಷ ಪ್ರಶ್ನೆ. ಆದರೆ ಇದಕ್ಕೆ ಪರಿಹಾರ ರೂಪವಾಗಿ ನಮ್ಮದು ಕುಂಡಲಿನಿ ರಾಜಯೋಗ ಇದೆ, ಕ್ರಿಯಾ ಯೋಗ ಇದೆ. ಈ ಯೋಗ ಸಾಧನೆ ಮೂಲಕ, ಯೋಗ ಮಾರ್ಗದ ಮೂಲಕ ಹೋದಾಗ ನೀವು ಆದಷ್ಟು ಬೇಗ, ಆದಷ್ಟು ಶೀಘ್ರದಲ್ಲಿ ಮತ್ತು ಅತಿ ಸುಲಭದಲ್ಲಿ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ಸರಿ, ಮನಸ್ಸನ್ನು ಕಂಟ್ರೋಲ್ ಮಾಡ್ತೀವಿ, ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ ಏನು ಉಪಯೋಗ? ಅನೇಕ ಜನರ ಪ್ರಶ್ನೆ ಇದು. ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ ಏನು ಉಪಯೋಗ? ಇದನ್ನು ಕೇಳ್ತಾರೆ, ನಾನು ಧ್ಯಾನ ಮಾಡಿದರೆ ನನಗೇನು ಬರುತ್ತೆ, ಜಪ ಮಾಡಿದರೆ ನನಗೇನು ಬರುತ್ತೆ, ಭಕ್ತಿ ಪೂಜೆ ಮಾಡಿದರೆ ನನಗೇನು ಬರುತ್ತೆ, ಎಲ್ಲ ಕಮರ್ಷಿಯಲ್ ಆಗಿದೆ, ಪ್ರತಿಫಲ ಏನು? ಎಲ್ಲರೂ ಇದನ್ನು ಕೇಳುವಂಥದ್ದು. ಇಲ್ಲಿ ಯೋಗ ಮಾಡುವುದರಿಂದ, ಯೋಗ ಸಾಧನ ಮಾಡುವುದರಿಂದ ಮನಸ್ಸು ಕಂಟ್ರೋಲ್ನಲ್ಲಿ ಬರುತ್ತೆ. ಮನಸ್ಸು ಕಂಟ್ರೋಲ್ನಲ್ಲಿ ಬಂದಾಗ ನಿನ್ನ ಗುರಿ ನಿಶ್ಚಯವಾಗುತ್ತೆ. ಅಂದರೆ ನಾನು ಏನು ಮಾಡಬೇಕು, ಮುಂದೆ ನನ್ನ ಗುರಿ ಏನು, ನಾನು ಹೋಗಬೇಕಾದ ಮಾರ್ಗ ಯಾವುದು, ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು, ನನ್ನ ಜೀವನದ ಉನ್ನತಿಗೆ ನಾನು ಯಾವ ದಾರಿಯಲ್ಲಿ ಹೋಗಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದೆಲ್ಲ ಪರಿಪೂರ್ಣ ಜ್ಞಾನ ನಿನಗೆ ಬರುತ್ತೆ. ಆಮೇಲೆ ಸಮಾಜದ ಜೊತೆಗೆ ನನ್ನ ವರ್ತನೆ ಹೇಗೆ, ನನ್ನ ಕುಟುಂಬದ ಜೊತೆಗೆ ನನ್ನ ವರ್ತನೆ ಹೇಗೆ, ಇವು ಎಲ್ಲವೂ ಕೂಡ ನೈತಿಕ ಮೌಲ್ಯಗಳು ಕೂಡ ಆಟೋಮೆಟಿಕ್ಕಾಗಿ ನಿನ್ನ ಆತ್ಮ ನಿನಗೆ ಬೋಧಿಸುತ್ತೆ, ಗುರುವಾಗಿ ಬೋಧನೆ ಮಾಡೋಕ್ಕೆ ಪ್ರಾರಂಭವಾಗುತ್ತೆ. ಭಗವದ್ಗೀತೆಯಲ್ಲಿ ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅವರ ಆತ್ಮವು ಸೂರ್ಯನಾಗಿ ಪ್ರಕಾಶಗೊಂಡು ಭಗವತ್ ತತ್ವವನ್ನು ಬೋಧಿಸುತ್ತದೆ ಅಂತಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಯಾರಿಗೆ ಆತ್ಮಜ್ಞಾನ ಆಗುತ್ತೋ, ಯಾರಿಗೆ ಬ್ರಹ್ಮಜ್ಞಾನ ಆಗುತ್ತೋ ಅವನಿಗೆ ಬ್ರಹ್ಮಾಂಡದ ಜ್ಞಾನ ಅವನಿಗೆ ಅರಿವಿಗೆ ಬರುತ್ತೆ. ಬ್ರಹ್ಮಾಂಡದ ಜ್ಞಾನ ಅರಿವಿಗೆ ಬಂದವನಿಗೆ ಮುಂದಾಗೋದು ಹಿಂದಾಗೋದು ಇದೇನು ದೊಡ್ಡ ಮಾತಲ್ಲ, ಅವರಿಗೆ ತಿಳಿಯೋದು, ಇದೆಲ್ಲವೂ ತಿಳಿಯುತ್ತೆ. ಆಮೇಲೆ ಪ್ರಾಪಂಚಿಕವಾಗಿ ಯಾವ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಯಾವ ಮಾರ್ಗದಲ್ಲಿ ಹೋದರೆ ನನಗೆ ಪರಿಹಾರ, ಯಾವ ರೀತಿ ಹೋದರೆ ನಮಗೆ ಪರಿಹಾರ, ನಿಮ್ಮ ಸಮಸ್ಯೆಗಳಿಗೆ, ಪ್ರತಿಯೊಂದು ಸಮಸ್ಯೆಗಳು ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಈ ವಿದ್ಯೆ ಕಲಿಯೋದರಿಂದ, ಬ್ರಹ್ಮ ವಿದ್ಯೆ ಕಲಿಯೋದರಿಂದ ನಿಮಗೆ ಪರಿಹಾರ ಸಿಗುತ್ತೆ. ಅಂದರೆ ಇದು ಈಗೇನು ನಾವು ಹೊಸದಾಗಿ ಕಲಿಸ್ತಿರೋಂಥ ವಿದ್ಯೆಯೇನಲ್ಲ, ಇದು 1000 ವರ್ಷಗಳ ಹಿಂದೆ ಋಷಿಮುನಿಗಳು ಗುರುಕುಲದಲ್ಲಿ ಈ ವಿದ್ಯೆಯನ್ನು ಪ್ರತಿಯೊಬ್ಬರಿಗೂ, ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದರು. ಇವತ್ತೇನಾಗಿದೆ, 1835 1835 ಮೇಕಾಲೆ
ನಮ್ಮ ಗುರುಕುಲಕ್ಕೆ ಬೋಲ್ಡೇಜರ್ ಹಾಕಿ ಶಾಪ ಮಾಡಿ ಮೆಕಲೆ ಶಿಕ್ಷಣ ಇಂಗ್ಲೀಷ್ ಶಿಕ್ಷಣ ತಂದ. ಇಂಗ್ಲೀಷ್ ಶಿಕ್ಷಣದ ಪರಿಣಾಮ ಏನಾಗಿದೆ ಇವತ್ತು ನೀವೇ ನೋಡ್ತಾ ಇದ್ದೀರಲ್ಲ. ಇಂಗ್ಲೀಷ್ ಶಿಕ್ಷಣದ ಪರಿಣಾಮ ಏನಾಗಿದೆ? ನೈತಿಕ ಮೌಲ್ಯಗಳಿಲ್ಲ, ಶಿಸ್ತು ಇಲ್ಲ, ಆಮೇಲೆ ಗುರು ಹಿರಿಯರ ಬಗ್ಗೆ ಗೌರವ ಇಲ್ಲ, ಆಮೇಲೆ ಹಿರಿಯರಿಗೆ ಮರ್ಯಾದೆ ಕೊಡುವಂಥದ್ದಿಲ್ಲ, ನಮ್ಮ ಶಾಸ್ತ್ರಜ್ಞಾನಗಳ ಬಗ್ಗೆ ಅವಹೇಳನ, ನಮ್ಮ ದೇಶದ ಪರಂಪರೆಯ ಸಂಸ್ಕೃತಿಯ ಬಗ್ಗೆ ನಿಷ್ಕೃಷ್ಟವಾಗಿ ಕಾಣುವಂಥದ್ದು, ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಓದದೇ ಇರುವಂಥದ್ದು, ಈ ಏನಂದರೆ ಪಾಶ್ಚಾತ್ಯದ ಒಂದು ಆಕರ್ಷಣೆಗೆ, ಸಂಸ್ಕೃತಿ ಆಕರ್ಷಣೆಗೆ ಒಳಗಾಗಿ ಮೈ ಮೇಲೆ ಪರಿವಿಲ್ಲದೆ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಏನು ಮುಂದೇನು ಮಾಡ್ತೀವಿ, ಮಾಡಿದ ಪರಿಣಾಮ ಏನು, ಯಾವ ಅರಿವು ಇಲ್ಲದೆ ಕೇವಲ ದುಡ್ಡಿನ ಹಿಂದೆ ಹೋಗುವಂಥದ್ದು ಇವತ್ತಿನ ಒಂದು ಇಂಗ್ಲೀಷ್ ಶಿಕ್ಷಣದಿಂದ ನಾವು ಪಡ್ಕೊತಾ ಇದ್ದೀವಿ. ಬೇರೆ ದುಡ್ಡು ಮಾಡೋದು ಒಂದೇ, ಅದನ್ನು ಉಪಯೋಗ ಮಾಡೋದು ಹೇಗೆ ಸಮಾಜಕ್ಕೆ ಕಲ್ಯಾಣಕ್ಕಾಗಿ, ನನ್ನ ಕಲ್ಯಾಣಕ್ಕಾಗಿ ಉಪಯೋಗ ಮಾಡೋದು ಗೊತ್ತಿಲ್ಲ, ಕೇವಲ ದುಡ್ಡು ಗಳಿಸೋದು, ಇದನ್ನು ನಾವು ಕಲಿತಿದ್ದೀವಿ. ಯಾರು ಈ ಸಾಧನೆಯನ್ನು, ಈ ಬ್ರಹ್ಮವಿದ್ಯೆಯನ್ನು, ಈ ಯೋಗವನ್ನು ಯಾರು ಮಾಡ್ತಾರೋ ಅವರಿಗೆ ಈ ಎಲ್ಲ ಪರಿಪೂರ್ಣ ಜ್ಞಾನ ಅವರಿಗೆ ಉಂಟಾಗುತ್ತೆ. ಅದನ್ನು ನಾವು 1 ಇಯರ್ ಕೋರ್ಸ್ ಆಗಿ, 1 ವರ್ಷದ ಕೋರ್ಸ್ ಆಗಿ ನಾವು ಕಲಿಸ್ತಾ ಇದ್ದೇವೆ. 1 ವರ್ಷದ ಕೋರ್ಸ್ ಆಗಿ ಕಲಿಸ್ತಾ ಇದ್ದೇವೆ. ಸ್ತ್ರೀಯರು ನಮ್ಮ ಹತ್ರ ಬರೋಕ್ಕಾಗದಿದ್ದರೆ, ದೂರ ಇದ್ದರೆ ಆನ್ಲೈನಲ್ಲೇ ನೀವು ದೀಕ್ಷೆ ತಗೋಬೋದು. ನಮಗೆ ಫೋನ್ಪೇ ಮೂಲಕ ಗುರು ಕಾಣಿಕೆಯನ್ನು ಹಾಕಿ ನೀವು ಆನ್ಲೈನಲ್ಲೇ ದೀಕ್ಷೆ ತಗೋಬೋದು. ಪುರುಷರು ಏನಾದರೂ ಕರ್ನಾಟಕದಿಂದ ಬೇರೆ ಕಡೆಗಿದ್ದರೆ, ಅಥವಾ ನಮ್ಮಿಂದ ಭಾಳದ್ದು ಬೆಂಗಳೂರಿಂದ ದೂರಿದ್ದವರು, ನೀವು ಕೂಡ ಆನ್ಲೈನಲ್ಲೇ ದೀಕ್ಷೆ ತಗೊಂಡು ಸಾಧನೆಯನ್ನು ಮಾಡ್ಬೋದು. ಈ ಕುಂಡಲಿನಿ ರಾಜಯೋಗವನ್ನು ಮತ್ತು ಕ್ರಿಯಾಯೋಗವನ್ನು 18 ರಿಂದ 40 ವಯಸ್ಸಿನ ಒಳಗಿರುವಂಥವರಿಗೆ ಕುಂಡಲಿನಿ ಯೋಗ, 40 ರಿಂದ 60 ವಯಸ್ಸಿನ ಒಳಗಿರುವಂಥವರಿಗೆ ಕ್ರಿಯಾಯೋಗ, ಈ 2 ವಯಸ್ಸಿನವರಿಗೆ 2 ಬ್ರಹ್ಮವಿದ್ಯೆಗಳೇ ಇವುಗಳನ್ನು ನಾವು ಬೋಧಿಸ್ತೇವೆ. ಆಸಕ್ತಿ ಇರುವಂಥವರು ನಮ್ಮ ಅಡ್ರೆಸ್ಸಕ್ಕೆ, ನಮ್ಮ ವಿಳಾಸಕ್ಕೆ ಭೇಟಿ ಕೊಡಿ, ಆಮೇಲೆ ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಪ್ರತಿ ಭಾನುವಾರ ಶುಕ್ರವಾರ ಅಮಾಸೆ ಮತ್ತು ಹುಣ್ಣಿಮೆಗೆ ದೀಕ್ಷೆಗಳಿರ್ತವೆ. ನೀವು ಇಲ್ಲಿಗೆ ನಮ್ಮ ಹತ್ರ ಬಂದು, ನೇರವಾಗಿ ಬಂದು ದೀಕ್ಷೆ ಪಡ್ಕೊಂಡು ನಿಮ್ಮ ಸಾಧನೆಯನ್ನು ಪ್ರಾರಂಭ ಮಾಡಿ, ತದನಂತರ ನಾವು ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಮಾಡಿಕೊಂಡು 1 ವರ್ಷದವರೆಗೆ ನಿಮಗೆ ಸತತವಾಗಿ ಟ್ರೈನಿಂಗನ್ನು ನೀಡ್ತೇವೆ. 6 ತಿಂಗಳಲ್ಲಿ ಕುಂಡಲಿ ಆಕ್ಟಿವೇಷನ್ನು, 6 ತಿಂಗಳ ನಂತರ ತೈಳ ಆಕ್ಟಿವೇಷನ್ನು ಮತ್ತು ಸಮಾಧಿ, ಇದರಲ್ಲಿ ಶಾಸ್ತ್ರ ಅಧ್ಯಯನ ಬರುತ್ತೆ, ಆಮೇಲೆ ಗಾಯತ್ರಿ ಜಪ ಬರುತ್ತೆ, ಆಮೇಲೆ ಧ್ಯಾನ ಬರುತ್ತೆ, ಆಮೇಲೆ ಪ್ರಾಣಾಯಾಮ ಬರುತ್ತೆ. ಇದೆಲ್ಲ ಕಟ್ಟುನಿಟ್ಟಾಗಿ ನೀವೆಲ್ಲ ಮಾಡಿಕೊಂಡು ಹೋಗಬೇಕಾಗತ್ತೆ. ಈ ಒಂದು ಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ನಿಗ್ರಹ ಮಾಡಿಕೊಳ್ಳಬಹುದು. 6 ತಿಂಗಳಲ್ಲಿ ನಿಮ್ಮ ಮನಸ್ಸನ್ನು ನಿಗ್ರಹ ಮಾಡ್ಬೋದು. ಆಮೇಲೆ ನಕಾರಾತ್ಮಕ ಚಿಂತನೆಗಳಿಂದ ಹೊರಗಡೆ ಬಂದು ಸಕಾರಾತ್ಮಕ ಚಿಂತನೆಯಲ್ಲಿ ಮೈಗೂಡ್ಬೋದು ಅಂತ ಹೇಳ್ತಾ ಇವತ್ತಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.